ಶಿವಯೋಗೀಶ್ವರ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ. ಶರಣವಚನ ಸಾಹಿತ್ಯದಲ್ಲಿ ಅಪಾರ ತತ್ವ. ಕಟಕೋಳ ವೀರಭದ್ರ ಶಿವಯೋಗಿ ಶ್ರೀಗಳು. ವೇದಿಕೆ ಮೇಲೆ ಕುಳಿತ ಎಲ್ಲ ಸಂತಂತರು ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಒಂದು ಮೆರಗನ್ನ ತರಬೇಕಂತ. ಯರಗಟ್ಟಿ ಸಮೀಪದ ಬಾಗೋಜಿಕೊಪ್ಪ ಗ್ರಾಮದ ಶ್ರೀ ಶಿವಯೋಗೀಶ್ವರ ಜಾತ್ರಾ ವಿವಿಧ ಕಾರ್ಯಕ್ರಮಗಳಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ಶರಣರು 12ನೇ ಶತಮಾನದಲ್ಲಿ ಶರಣ ಕ್ರಾಂತಿಯನ್ನ ಮಾಡಿದರು. ಅವರು ರಚಿಸಿದ ವಚನಗಳು ಕ್ರಾಂತಿಯ ವಿಚಾರಗಳನ್ನು ಹೊಂದಿವೆ. ಶರಣರಲ್ಲಿ ಎಲ್ಲ ಜಾತಿ ಜನರು ಇದ್ರು. ಮೇಲ್ವರ್ಗದ ಜನರು ಹಾಗೂ ಕೆಳವರ್ಗದ ಜನರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದರು. ಅವರಲ್ಲಿ ಪ್ರಮುಖರು ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯ, ಉರಿಲಿಂಗ ಪೆದ್ದಿ, ಸುಳೆ ಸಂಕವ್ವ ಪ್ರಮುಖರು. ಇವರೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ವಚನಗಳನ್ನು ಬರೆದಿದ್ದಾರೆ. ಎಲ್ಲರನ್ನ ಸಮಾನವಾಗಿ ಕಾಣುವ, ಸರ್ವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ನೀಡುವ ಧರ್ಮ ಶರಣ ಧರ್ಮವಾಗಿದೆ. 12ನೆಯ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಶರಣ ಧರ್ಮವು ಉದಾರ, ವೈಚಾರಿಕ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿದ್ದು ರೂಢಿಗತವಾಗಿ ಲಿಂಗಾಯತ ವೀರಶೈವ ಧರ್ಮ ಎಂದು ಕರೆಯುವ ಬದಲಿಗೆ ಶರಣ ಧರ್ಮ ಎನ್ನುವುದೇ ಸೂಕ್ತ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ಧಲಿಂಗ ಶ್ರೀಗಳು, ಶಾಂತವೀರ ಶ್ರೀಗಳು, ಗುರುಸಿದ್ಧಲಿಂಗ ಶ್ರೀಗಳು, ಗಣಪತಿ ಮಹಾರಾಜರು, ಪ್ರವಚನ ಚತುರ ಬಸವರಾಜ ಶ್ರೀಗಳು, ಮಹಾರುದ್ರ ಯೋಗ್ಯ ಹಿರೇಮಠ ಚಿದಾನಂದ ಶರಣರು, ಸಂಗಯ್ಯ ಸ್ವಾಮಿ, ಬಿಬಿ ಹಾಲೊಳ್ಳಿ, ಮಲ್ಲಿಕಾರ್ಜುನ ಗಾಣಗಿ, ಬಸವರಾಜ ಕೊಪ್ಪದ, ಶಂಕರಗೌಡ ಪಾಟೀಲ್, ಅಯ್ಯಪ್ಪ ಕಪ್ಪತಿ, ನಾಗಪ್ಪ ಶಿಗ್ಗಾವಿ, ಅಶೋಕ ಕರಿಗಣ್ಣವರ್, ಶ್ರೀಶೈಲ ನಾವಿ, ಮಂಜುನಾಥ ಹಿರೇಮಠ, ಬಸವರಾಜ ಮಳಲಿ, ಬಸವರಾಜ ತೊಟಗಿ, ರಮೇಶ ತೊಟಗಿ ಸೇರಿದಂತೆ ಅನೇಕ ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ವೇದಿಕೆ ಮೇಲೆ ಕುಳಿತ ಎಲ್ಲ ಸಂತಂತರು ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಒಂದು ಮೆರಗನ್ನ ತರಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಈ ಜ್ಯೋತಿ ಪ್ರಜ್ವಲನೆಯಲ್ಲಿ ಭಾಗಿಯಾಗಿ ಅದೇ ರೀತಿ ಎಲ್ಲ ಹರಬರು ಚರಮೂರ್ತಿಗಳು. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.